ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ವಿಜಯನಗರ ವಿಜಯಪುರ ವಿಜಯಪುರ ಸಾರಿ ವಿಜಯಪುರ ನಗರ ಇದು ಯತ್ನಾಳ್ ಅವರು ಎಮ್ ಎಲ್ ಎ ಆಗಿದ್ದಾರೆ ಬಿ ಜೆ ಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಟಿಕೆಟ್ಸ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅದರಲ್ಲಿ ಡೌಟ್ ಇಲ್ಲ ಆದರೆ ಅಪ್ಪು ಪಟ್ಟಣಶೆಟ್ಟಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಈ ಹಿಂದೆ ಬಿಜೆಪಿಯ ಎಂ ಎಲ್ ಎ ಆಗಿದ್ರು ಹದಿಮೂರಲ್ಲಿ ಎಕ್ಸ್ ಎಂ ಎಲ್ ಎ ಈಗ ಸೊ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದಾರೆ ಬಟ್ ಯತ್ನಾಳ್ ಬಿಟ್ಟು ಪಟ್ಟ ಅಪ್ಪ ಶೆಟ್ಟಿಗೆ ಟಿಕೆಟ್ ಕೊಡೋ ಡೌಟ್ ಹಾಗಾಗಿ ಪಟನ್ ಶೆಟ್ಟಿ ಅವರು ಪಕ್ಷೇತರವಾಗಿ ನಿಲ್ಲಬಹುದು ಇನ್ನು ಕಾಂಗ್ರೆಸ್ನಿಂದ ಮಕ್ಬಾಲ್ ಭಗವಾನ್ ಜೊತೆಗೆ ಜಾವಿದ್ ಭಗವಾನ್ ಇಬ್ರು ಕೂಡ ಆಕಾಂಕ್ಷಿ ಆಗಿದ್ದಾರೆ ಅಮಿತ್ ಮುಷೀಫ್ ಅಮಿತ್ ಮುರ್ಶಿ ಸೋತಿದ್ರು ಈ ವಿಜಯಪುರದ ಹುಲಿ ಹಿಂದೂ ಅಂತೆಲ್ಲ ಕರೀತಾರಲ್ಲ ಅವ್ರ ಗೆದ್ದಿದ್ದೇನು ಭಾರಿ ಅಲ್ಲಿ ಈಗ ಕಾಂಗ್ರೆಸ್ ಇಂದ ಅಮಿತ್ ಮುಷ್ರೀಫು ಕೂಡ ಟ್ರೈ ಮಾಡ್ತಿದ್ದಾರೆ ಮಕ್ಬುಲ್ ಭಗವಾನ್ ಜೊತೆ ಮಗ ಜಾವೀದ್ ಭಗವಾನ್ ಕೂಡ ಬಟ್ ಅಲ್ಲಿ ಬಸ ಏನೋ ಯತ್ನಾಳ್ ಉಳಿ ಹಿಂದೂ ಓಟ್ಗಳು ಬೇಕು ನಮ್ಗೆ ಮುಸ್ಲಿಂ ಓಟ್ ಬೇಡ ತುಂಬಾ ಸಲ ಹೇಳುತ್ತಿದ್ದಾರೆ ಮಾತ್ರ ಪೋಲ್ರೈಸ್ ಆಗಲ್ಲ ಪೋಲ್ರೈಸ್ ಆಗುತ್ತೆ ಬೇರೆ ಕ್ಯಾಸ್ಟ್ ಬಗ್ಗೆ ಮಾತಾಡೋಲ್ಲ ವಿಜಯಪುರ ಜಿಲ್ಲೆಯ ಬೇರೆ ಕ್ಷೇತ್ರದ ವಾತಾವರಣ ಇವ ನಮ್ಮ ಜಾತಿಯವನು ಇವಾಗ ಲೀಡರ್ ಅಂತಿದ್ರೆ ವಿಜಯಪುರ ನಗರ ಮುಸ್ಲಿಂ ನಿನ್ ಮುಸ್ಲಿಂ ನಾನು ನಿಂದು ಕೂಡ ಯತ್ನಾಳ್ ಗೆದ್ದಿದ್ದು ಆರೂವರೆ ಸಾವಿರ ಓಟ್ಗಳಿಂದ ಈಗ ಅದು ಚೇಂಜಸ್ ಆಗ್ಬಹುದು ಅನ್ನೋ ಲೆಕ್ಕಾಚಾರ ಬಟ್ ಆಗಲ್ಲ ಲೋಕಲ್ ಬಾಡಿ ಮೊನ್ನೆ ಗೊತ್ತಾಯ್ತಲ್ಲ ಹೌದು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಎಸ್ ಅವರು ನಿಂತ್ಕೊಂಡ್ರು ಜೆಡಿಎಸ್ ಎಸ್ ಡಿ ಪಿ ಹಿಂಗೆಲ್ಲ ಚುನಾವಣೆ ಸ್ಪ್ರಿಟ್ ಆಗಲಾಗಿ ಹಿಂದೂಗಳು ಯುನೈಟ್ ಆದ್ರು ಅವಕಾಶ ಆಯ್ತು ನಮ್ಮ ಅಲ್ಲಿ ಅಕ್ಟೋಬರ್ ಅಲ್ಲಿ ಬಿಜೆಪಿನೇ ಇತ್ತು ಈಗಲೂ ಕೂಡ ಯತ್ನಾಳ್ ಪರವಾಗಿದೆ ಬಿಜೆಪಿ ಪರ ಅಲ್ಲ ಶೆಟ್ಟಿ ಕೊಟ್ಟರು ಬಿಜೆಪಿನೇ ಬರುತ್ತೆ ಯಾಕೆಂದ್ರೆ ಇದೇ ಯತ್ನಾಳ್ ಜೆಡಿಎಸ್ ಹೌದೌದು ಹಾಗಾಗಿ ಯತ್ನಾಳ್ ಅನ್ನೋಕ್ಕಿಂತ ಬಿಜೆಪಿ ಈಗ ಪಟ್ಟಣ ಶೆಟ್ಟಿ ಪಕ್ಷೇತರ ಆದ್ರೆ ಬಿಜೆಪಿ ಹಿನ್ನಡೆ ಆಗಲ್ವಾ ಆಗ ನೋಡ್ತಾರೆ ಓಹೋ ನಮ್ ಕಿತ್ತಾಡ್ತಲ್ಲಿ ಆ ಮುಸ್ಲಿಮರು ಗೆದ್ದು ಬಿಡ್ತಾರೆ ಎನ್ಬಿಟ್ಟು ಏನ್ ಮಾಡ್ತಾರೆ ಎಲ್ಲ ಹೋಗ್ಬಿಟ್ಟು ಯಾರವ್ರ ಬಿಜೆಪಿ ಕಂಡು ಅವ್ರು ಗೊತ್ತಾರೆ ಇದು ಅಲ್ಲಿ ಕತೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ